ನಿನ್ನ ಸನಿಹಕ್ಕೆ ಬಂದ್ಬಿಟ್ಟು ನನ್ನ ಮೊದಲನೇ ಚಿತ್ರ. ಸೋ ಇಲ್ಲಿ ತನಕ ಎಲ್ಲರೂ ಹೇಗೆ ಸಪೋರ್ಟ್ ಮಾಡಿದಿರೋ, ಪ್ರೀತಿ ತೋರಿಸಿದಿರೋ, ಥ್ಯಾಂಕ್ ಯು ಸೋ ಮಚ್. ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ, ನನ್ನ ಪಾತ್ರದ ಹೆಸರು ಬಂದ್ಬಿಟ್ಟು ಅಮೃತ ಅಂತ. ಇಲ್ಲಿವರೆಗೂ ನಾನು ಏನು ಹೇಳಿರಲಿಲ್ಲ, ಯಾಕಂದರೆ ನಮ್ಮ ತಂಡ ನನ್ನ ಬಿಟ್ಟಿರಲಿಲ್ಲ ಹೇಳೋದಕ್ಕೆ. ಬಟ್ ಈಗ ಮಾತಾಡ್ತೀನಿ ಅದ್ರ ಬಗ್ಗೆ. ನಾನು ಬಂದ್ಬಿಟ್ಟು ಡೆಂಟಿಸ್ಟ್ ಹೇಳ್ಬೋದಾ? ಸೊ ನಾನು ಬಂದ್ಬಿಟ್ಟು ಡೆಂಟಿಸ್ಟು. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಿದ್ರೆ, ವೆರಿ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಹುಡುಗಿ. ಮತ್ತು ಟ್ರೇಲರ್ನಲ್ಲಿ ನೀವು ನೋಡಿರ್ತೀರ, ಅವಳಿಗೆ ಅನಿಸೋದೇನು ಅದನ್ನೇ ಹೇಳೋದು. ಅವಳಿಗೆ ಬೇಜಾರಾದರೆ ತೋರಿಸ್ತಾಳೆ ಬೇಜಾರಾಗಿದೆ ಅಂತ. ಬೈಬೇಕಂದ್ರೆ ಜೋರು ಜೋರಾಗಿ ಬೈತಾ ಇರ್ತಾಳೆ. ಅದು ಸ್ವಲ್ಪ ನನ್ನ ಕ್ಯಾರೆಕ್ಟರಿಸ್ಟಿಕ್ಸ್ಗೂ ಮ್ಯಾಚ್ ಆಗುತ್ತೆ. ಸೊ ನನಗೆ ಆ್ಯಕ್ಚುಲಿ ಅದನ್ನು ಆ್ಯಕ್ಟ್ ಮಾಡಬೇಕಾದಾಗ ನಾನೇ ನನ್ನ ಪಾತ್ರನೇ ಮಾಡ್ತಾ ಇದ್ದೀನೋ ಏನೋ ಅಂತ ಅನಿಸ್ತು. ಅದನ್ನು ಬಿಟ್ಟರೆ ನಮ್ಮ ಕೆಮಿಸ್ಟ್ರಿ ಬಗ್ಗೆ ಮಾತಾಡೋದಿದ್ರೆ, ವೆರಿ ಕ್ಯೂಟ್ ಲವ್ ಸ್ಟೋರಿ. ಮತ್ತು ನೀವು ನೋಡಿರ್ಬೋದು ತುಂಬ ನ್ಯಾಚುರಲ್ಲಾಗಿ ತುಂಬ ರೊಮ್ಯಾಂಟಿಕ್ ವೈಬ್ ಕಾಣುತ್ತೆ. ಅದು ಬಹುಶಃ ನನ್ನ ಕಂಫರ್ಟ್ ಲೆವೆಲ್ ಸೂರಜ್ ಜೊತೆಗೆ ಹೇಗಿದೆಯೋ ಅದರಿಂದ ಅದು ರಿಫ್ಲೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೂರಜ್ ಫಾರ್ ಮೇಕಿಂಗ್ ಮೀ ಫೀಲ್ ಕಂಫರ್ಟಬಲ್. ಆ್ಯಂಡ್ ಫೈನಲಿ ಎಲ್ರಿಗೂ ಥ್ಯಾಂಕ್ ಯು ಮೈ ಎಂಟೈರ್ ಟೀಮ್, ಯಾಕಂದರೆ ಅವರಿಂದಾನೇ ನಾನು ಈ ಥರ ಔಟ್ಪುಟ್ ಕೊಟ್ಟಿರೋದು ಅಂತ ಹೇಳ್ಬೋದು. ಆ್ಯಂಡ್ 8th October ರಿಲೀಸ್ ಆಗ್ತಾ ಇದೆ. ಎರಡು ಸತಿ ಮುಂದೆ ಹಾಕಿ ಆಮೇಲಿಂದ ಕೊರೋನಾ ಆದಮೇಲಿಂದ ಮೊದಲನೇ ಚಿತ್ರ ರಿಲೀಸ್ ಆಗ್ತಾ ಇರೋದು ನಮ್ಮದು. ಸೊ ನೀವೆಲ್ಲರೂ ಎಲ್ಲರೂ ಬಂದು ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.